ಬೇಲೂರು ವಿಧಾನಸಭಾ ಕ್ಷೇತ್ರದ ಜನ ಸಂತೋಷ್ ಕೆಂಚಾಂಬ ಅವರಿಗೆ ಯಾವ ಕಾರಣಕ್ಕೆ ಓಟ್ ಹಾಕ್ಬೇಕು, ಬಿಜೆಪಿಗೆ ಯಾವ ಕಾರಣಕ್ಕೆ ಓಟ್ ಹಾಕ್ಬೇಕು ತಾವು ಕೇಳಬಹುದು, ಜನಗಳಿಗೆ ಹೇಳ್ಬೋದು? ಒಂದು ನಿಮ್ಮ ಮೂಲಕ ಜನರಿಗೆ ನಾನು ಹೇಳಕ್ ಏನ್ ಇಷ್ಟಪಡ್ತೀನಿ, ಒಂದು ಬಿಜೆಪಿ ಒಂದು ವಿಶೇಷವಾದ ಯೋಚನೆಗಳು ಹಾಗೂ ವಿಶೇಷವಾದ ಸಿದ್ಧಾಂತಗಳನ್ನ ಇಟ್ಕೊಂಡಿರುವಂತ ಪಕ್ಷ. ಹಾಗಾಗಿ ಆ ಪಕ್ಷದಲ್ಲಿ ಸಿದ್ಧಾಂತಕ್ಕೆ ಬೆಲೆ ಇರುವಂತ ಒಂದು ಪಕ್ಷ. ಆ ಸಿದ್ಧಾಂತದ ಮೇಲೆ ನಿಂತಿರುವಂತ ಜನಪ್ರತಿನಿಧಿಗಳು ಆ ಸಿದ್ಧಾಂತದ ಅನುಗುಣವಾಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಇದು ಯಾವುದೋ ಒಂದು ನನ್ನ ಮುಂಚೆನೆ ಹೇಳಿದಾಗೆ ಒಂದು ಸ್ಪೆಸಿಫಿಕ್ ಮನತನಕ್ಕೋ ಅಥವಾ ಅವರ ಒಂದು ಆಲೋಚನೆಯನ್ನು ಉದ್ಧಾರ ಮಾಡೋಕ್ಕೋಸ್ಕರ ಮಾಡಿರೋ ಅಂತ ಪಕ್ಷ ಅಲ್ಲ, ದೇಶವೇ ಮೊದಲು ಅನ್ನುವ ಪಕ್ಷ. ಹಾಗಾಗಿ ಅವಿಭಾಜ್ಯವಾದ ಅಂಗ ನಮ್ಮ ಬೇಲೂರು. ಬೇಲೂರನ್ನ ಒಂದು ಪ್ರಗತಿ ಹಾದಿಗೆ ತಗೊಂಡೋಗೋಕ್ಕೆ ಬಿಜೆಪಿಯ ಸಿದ್ಧಾಂತಗಳು ಭಾರಿ ಸ್ಪಷ್ಟತೆ ಇದೆ, ಹಾಗಾಗಿ ನೀತಿನೂ ಇದೆ, ನಿಯತ್ತು ಕಂಡಿದೆ ನಾವು ಬಿಜೆಪಿಯ ಎಲ್ಲ ಸಿದ್ಧಾಂತಗಳಲ್ಲ. ಆದರೂ ನಾವು ಮೋದಿಜಿ ಅವರು ಬಂದ ಮೇಲಂತೂ ವ್ಯಾಪಕವಾಗಿ ನಾವೆಲ್ಲ ನೋಡಿದ್ದೀವಿ. ಹಾಗಾಗಿ ಈ ಸತಿಯೂ ಕೂಡ ನಮ್ಮದು ಕರ್ನಾಟಕ ರಾಜ್ಯದಲ್ಲಿ ಸ್ಪಷ್ಟ ಬಹುಮತದ ಭಾರತೀಯ ಜನತಾ ಪಾರ್ಟಿಯ ಪಕ್ಷ ಬರೋದು ಗ್ಯಾರಂಟಿ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ, ಹಾಗಾಗಿ ಜೊತೆಗೆ ಸೇರಿ ಆ ಅಭಿವೃದ್ಧಿಯ ಅಂಗ ಭಾಗವಾಗಬೇಕು ಬೇಲೂರು ಅಂದರೆ ಇಲ್ಲಿಂದನೂ ಕೂಡ ಒಬ್ಬ ಬಿಜೆಪಿಯ ಪ್ರತಿನಿಧಿಯನ್ನು ಕಳಿಸಿದ್ರೆ ಎಲ್ಲ ಅಭಿವೃದ್ಧಿಯ ಒಂದು ಏನು ಮಾರ್ಗಗಳಿದಾವೋ ಅದು ಭಾರಿ ಸುಲಭವಾಗಿ ತೆರೆಯುವ ಸಾಧ್ಯತೆ ಇದೆ. ಹಾಗಾಗಿ ಬಿಜೆಪಿಯನ್ನು ಗೆಲ್ಲಿಸಬೇಕು. ಇನ್ನು ಸಂತೋಷ್ ಕೆಂಚಾಮ ಅವರ ವಿಚಾರ ಬಂದರೆ, ನಾನೊಬ್ಬ ಶಿಸ್ತಿನ ಸಿಪಾಯಿ, ಭಾರತೀಯ ಜನತಾ ಪಾರ್ಟಿ ನನಗೆ ತಾಯಿ ಇದ್ದಂಗೆ, ಆ ತಾಯಿಯ ಒಂದು ಆಶೀರ್ವಾದ ಡೆಫಿನೆಟ್ಲಿ ಒಬ್ಬ ಮಗನಾಗಿ ನನಗಿರುತ್ತೆ. ಹಾಗೂ ನನ್ನದೇ ಆದಂಥ ವಿಶೇಷ ಯೋಚನೆಗಳು ನಿಮಗೆ ಆಗಲೇ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಾನು 10 ವರ್ಷದಲ್ಲಿ ಒಂದು ವಿಶೇಷವಾದ ಹಾಗೂ ಇಡೀ ದೇಶದಲ್ಲಿ ಒಂದು ಉನ್ನತವಾದ ತಾಲೂಕಾಗಿ ಮಾಡುವಂಥ ಆಲೋಚನೆಗಳು ಇಟ್ಕೊಂಡು ನಾನು ಕಂಕಣಬದ್ಧವಾಗಿ ಕೆಲಸ ಮಾಡೋದ್ರಲ್ಲಿ ನಾನು ತಯಾರಿಗಿದ್ದೀನಿ. ಅದಕ್ಕೆ ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಆಗಲ್ಲ, ಅದಕ್ಕೆ ಏನೇನು ಬೇಕು ಈಗಾಗಲೇ ಒಂದು ವೈಜ್ಞಾನಿಕವಾದ ಸ್ಟಡಿಯನ್ನು ಕೂಡ ಮಾಡಿ ಅದಕ್ಕೆ ಒಂದು ಡೀಟೇಲ್ಡ್ ಬ್ಲೂ ಪ್ರಿಂಟ್ ಕೂಡ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ.